ಹಾಗೆ ಮದುವೆ ಆದ ನಂತರ ಆ ಥರ ಆಯಿತು. ಆವತ್ತಿನಿಂದ ಇವತ್ತವರೆಗೂ ಸಹ ಒಂದು ಆಹಾರ ಸೇವನೆ ಇಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ, ಒಂದು ಮಾತುಕತೆ ಇಲ್ಲ. ಏನೋ ತಾಯಿ ದೈವಶಕ್ತಿ. 23 ವರ್ಷ 24 ವರ್ಷ ಆಯಿತು. 99 ಆಗಿರೋದು, 99 ಆಗಿರೋದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ. ಇವಾಗ ನಾವು 2023 ಜನವರಿನಲ್ಲಿದ್ದೀವಿ. ಇವತ್ತವರೆಗೂ ಬರೀ ಗಾಳಿನಲ್ಲೇ ಇದ್ದಾರೆ. ಆ ತಪ್ಪಲಿ ಮಳಿಕೆ ಐಶ್ವರ್ಯಕ್ಕೆ ಬೇಸಿದ್ರಲ್ಲ, ಆ ತಪ್ಪಲಿ ಮಳಿಕೆ ಹಿಂಗೆ ಕೈ ಇಟ್ಟರು ಸಹ ಜನ ಕಾಯ್ಬಿಡ್ತು ಸರ್. ಬಿಸಿ ತಪ್ಪಲೆ ಒಳಗೆ ತಪ್ಪಲೆ ಒಳಗೆ ಏನು 4 ವರ್ಷದಿಂದ ಮಲಗಿದ್ರಲ್ಲ ಅವ್ರ ಅಮ್ಮನಲ್ಲಿ ಆ ಜಾಗದಲ್ಲಿ ಎದ್ದಿರ್ಲಿಲ್ವಲ್ಲ. ಸೌಂಡ್ ಸೌಂಡ್ ಆ ತರ ಲಟ್ಟ ಲಟ್ಟ ತಾಯಿ ಅವ್ರನ್ನ ತೆಗಿಬೋದು ಸರ್. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಬಂದಿದ್ದೀನಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹೆಗ್ಗಡಗೆರೆ ಗ್ರಾಮ. ನಿಮಗೊಂದು ವಿಶೇಷ ಇದೆ. ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬರು ಸುಮಾರು 22-23 ವರ್ಷದಿಂದ ನೀರು ಅನ್ನ ಯಾವುದೇ ಆಹಾರ ಇಲ್ಲ, ಈವನ್ ನೀರು ಇಲ್ಲ, ಮಲಗಿದ ಕಡೆನೇ ಇರ್ತಾರೆ. ವರ್ಷದಲ್ಲಿ 3 ಬಾರಿ ಎದ್ದು ಬರ್ತಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಏನಕ್ಕೋಸ್ಕರ ಮಲಗಿದ್ದಾರೆ, ಯಾವಾಗ ಎದ್ದು ಬರ್ತಾರೆ ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ಆ ಮಾಹಿತಿ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಸ್ನೇಹಿತರೆ, ನಾನು ಈಗ ಅದೇ ಮನೆ ಮುಂದೆ ಇದ್ದೀನಿ. ಅದೇ ಮನೆ ಮುಂದೆ ಇದ್ದು ಇವಾಗ ಹುಡುಗೋಗ್ತಾ ಇದ್ದೀನಿ. ಅವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಮತ್ತು ಅವ್ರು ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ತಗೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ನಮ್ಮ ಜೊತೆ ರಮೇಶ್ ಅವರಿದ್ದಾರೆ. ಇಲ್ಲಿ ಏನು 20 ವರ್ಷಗಳಿಂದ ಮಲಗಿದ್ದಾರೆ ಜಯಮ್ನವರು, ಅವರ ಅಣ್ಣ. ಅವರು ನಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಈಗ ಅವ್ರಿಗೆ ಏನಾಯಿತು, ಯಾವ ರೀತಿ ಆಯಿತು, ಮುಂಚೆಯಿಂದ ಯಾವ ರೀತಿ ಇದ್ದರು, ಯಾವ ರೀತಿ ಇದೆಲ್ಲ ಪ್ರೋಸೆಸ್ ಆಯಿತು, ಇವಾಗ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾರೆ. ರಮೇಶ್ ಅವರೇ, ನಮ್ಮ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ನಡೀರಿ ರಮೇಶ್ ಅವರೇ. ಹಾಕಿ. ತಾಯಿಯವರು ಇಲ್ಲೇ ಇಲ್ಲೇ ಸರ್ ಇದೇ ಜಾಗದಲ್ಲಿ ಇರ್ತಾರೆ. ಇದು ಹಳೆ ಗುಡಿಸ್ಲು, ಹಳೆ ಗುಡಿಸ್ಲಲ್ಲಿ ಇದೇ ಜಾಗದಲ್ಲಿ ಸ್ವಸ್ಥ. ಇಲ್ಲಿಂದಾನೇ ಅವರು ವರ್ಷದಲ್ಲಿ 3 ಸಾರಿ, ನೀವೇನು ಹೇಳಿದ್ರಿ, ವರ್ಷದಲ್ಲಿ 3 ಸಾರಿ ಇಲ್ಲಿಂದಾನೇ ಹೋಗುವಂಥದ್ದು. ತೋರಿಸ್ಬೋದ ತಾಯಿಯವ್ರನ್ನ? ನಮ್ಮ ತಂದೆ ಹೆಸರು ಮಳೆನ, ನಮ್ಮ ತಾಯಿ ಹೆಸರು. ನಾವು ಚೌಡೇಶ್ವರಿ ಅರ್ಚಕ. ಈ ಚೌಡೇಶ್ವರಿ ದೇವಸ್ಥಾನ ಎಲ್ಲಿರೋದು? ಇಲ್ಲಿ ಒಂದು 2 ಪರ್ಲಮೆ ಇದೆ ಸರ್. ಓಕೆ, 2 ಪರ್ಲಮೆ. ನೀವು ಚೌಡೇಶ್ವರಿ ದೇವಸ್ಥಾನ ಪೂಜೆ ಮಾಡ್ತೀರಿ? ಹೌದು ಸರ್, ನಮ್ಮ ತಾತ ಪುರಾತನ ಕಾಲದಿಂದ ವಂಶಪಾರಂಪರ್ಯವಾಗಿ ವಂಶಪಾರಂಪರ್ಯ ನಾವೇ ಸರ್. ಓಕೆ, ಇದರಲ್ಲಿ ನಾವು ಬಳಸ್ತಾ 24 ಕುಂಟೆ ಜಮೀನು ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ. ಕೂಲಿ ಮಾಡ್ಕೊಂಡು ಎಲ್ಲ ನಡ್ಕೊಂಡು ಬರ್ತಾ ಇದ್ರು, ಜೀವನ ಮಾಡ್ತಾ ಇದ್ರು, ಮಾಡ್ತಾ ಇದ್ವಿ. ನಮ್ಮ ಮನೆಯವರೆಲ್ಲ ಕೂಲಿ ಮಾಡ್ತಾ ಇದ್ರು, ಕೂಲಿ ಮಾಡಿ ಜೀವನ ಸಾಧಿಸ್ತಾ ಇದ್ರು. ಸಾಧಿಸ್ತಾ ಇದ್ದಾಗ ಒಬ್ರು ಮಗಳನ್ನ ತುರುವೇಕೆರೆ ಕೊಟ್ಟು ಮದುವೆ ಮಾಡಿದ್ವಿ. ಮತ್ತೆ ಎಳ್ಳನೇ ಮಗಳು ಅಂತ ಹೇಳಿದ್ರೆ ತಂಗಿನ ಮದುವೆ ಮಾಡಿದ್ರು ನಮ್ಮ ತಾಯಿ. ಇನ್ನೊಬ್ರನ್ನ ನಾವೇ ಮದುವೆ ಮಾಡೋಕ್ಕೇನು ಇಷ್ಟಪಟ್ಟಿರ್ಲಿಲ್ಲ. ಸಣ್ಣ ಪುಟ್ಟದಲ್ಲಿ ಕಾರ್ಗಿಲ್ ಗಲಾಟೆ ಟೈಮಲ್ಲಿ 24 ಗಂಟೆ ಅಂತ ಬಂದ್ರೆ 99 ಇಸ್ವಿ 1999 ಇವರಿಗೆ 25ನೇ ಗಂಡು ಬಂತು. ಬಂದಾದಾಗ ಅವರಿಗೆ ಅಮ್ಮರ ಹತ್ರ ಹೋದ್ವಿ, ಅಮ್ಮರನ್ನ ಅಪ್ಪನೇ ಕೇಳಿದ್ವು. ಅವ್ರು ಬೇಕು ಹೆಣ್ಮಗು ಅಂತ ಬಂದು ಕೇಳಿದ್ರು. ಅಪ್ಪನಿಗೆ ಹುಡುಗರು ಮುಖಂಡರು ಹುಡುಗಿಗೌಡರು ಪಟೇಲ್ರ ಮನೆಯವರು ಎಲ್ಲರೂ ಹೋಗಿ ಚೇರ್ಮನ್ ಎಲ್ಲರೂ ಹೋಗಿ ಕೇಳಿದೆ. ಬಲ್ಬಾಗ್ದ ಅಪ್ಪನೇ ಕೊಟ್ಟರು. ಕೊಟ್ಟಾಗ ಲಗ್ನಕಾಯಿ ವ್ಯಾಪಾರಿಯಲ್ಲಿ ಹುಷಾರು ತಪ್ಪಿದ್ದಾರೆ ಅಂತ ಹೆಣ್ಮಗು ಜಯಮ್ನಾಗ. ಅಲ್ಲಿಗೆ ನಾವು 3 ಡಿಸೆಂಬರ್ಗೆ ಲಗ್ನ ಇಟ್ಕೊಂಡ್ಬಿಟ್ವಿ. ಲಗ್ನ ಇಟ್ಕೊಂಡು ನಮ್ಮಲ್ಲಿ ಏನಂದ್ರೆ ಏನೂ ಇಲ್ಲ ಸರ್. ಹೆಂಗ್ ಮದ್ವೆ ಆಗುತ್ತೆ, 5-6 ದಿವಸ ಮದ್ವೆ ಐತಿ, ಏನು ವಿಷಯ ತಪ್ಪಾರೆ ಅಂದ್ರೆ ಅರ್ಧ ಕೇರಿಗೆ ತಪ್ಪೋಗಿತ್ತು. ಯಾರು ಹುಷಾರು ತಪ್ಪಿದ್ದು? ನಿಮ್ಮ ಕೊನೆ ಪೂಜಾರಪ್ಪರ ಮನೆ ಮಗಳು ಹುಷಾರು ತಪ್ಪಿದೆ ಜಯಮ್ಮ, ಮಗು ಹುಷಾರು ತಪ್ಪಿದೆ. ತಪ್ಪದಿಂದ ಇಳಿದು ಬಂದೆ. ಇವ್ರ ಅಲೆ ಪಿಲಿ 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 ಒದ್ದಾಡ್ತಾ ಇದ್ರು, ಹುಷಾರು ತಪ್ಪಿ ಹೋಗಿದ್ರು. ಇವ್ರ ಹೆಸರು ಜಯಮ್ಮ, ಜಯಮ್ಮ ಜಯಮ್ಮ ಹುಟ್ಟೆ ಹೆಸರು ಲಕ್ಷ್ಮೀದೇವಿ ಜಯಮ್ಮ ಜಯಮ್ಮನವರು. ಡಿಸೆಂಬರ್ 3ಕ್ಕೆ ಲಗ್ನ ಆಯ್ತು. ಎಲ್ಲ ಸುಮಾರು 100-120 ಲಗ್ನಕ್ಕೆ ಸೇರಿಸಿಬಿಟ್ಟು ಮದುವೆ ಮಾಡಿಬಿಟ್ಟು ಲಾರಿಲಿ ವಾಲ್ಟ್ರು ಕರ್ಕೊಂಡು
ಕರ್ಕೊಂಡು ಹೊರಟಾಗ ಲಾರಿಲಿ ಕರ್ಕೊಂಡೋದ್ರು. ಅಲ್ಲಿಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ರು, ಹುಷಾರಿಲ್ಲ ಅಂತ. ಮಾತಿಲ್ಲ ಕೈಲ ಸಹ ಅಂದ್ರವೆ. ಲಗ್ನ 3-4 ಇದ್ರು, ಇವ್ರು ಮಾತಾಡಲೇ ಇಲ್ಲ. ಇನ್ನು ಮಾತೇ ಇಲ್ಲ, ಮಾತೇ ಇಲ್ಲ, ಹುಷಾರು ಇಟ್ಬಿಟ್ರು. ಅವತ್ತೊಂದು ಸ್ವಲ್ಪ ಒಂದೊಂದು ಮಟ್ಟಕ್ಕೆ ಬಂದರು. ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂದ್ಕೊಂಡು ನಾವೇನೋ ಹುಷಾರು ಹಿಂಗೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಫೋನ್ ಮಾಡಿದಾಗ, ಏನು ಸರಿ ಲಾರಿಲಿ ಹೋಗಿರ್ಬೋದು, ಹಂಗಾಗಿರ್ಬೋದು ಅಂತ. ಬ್ಲಡ್ ಡೊಮೆಂಟ್ ಆಗ್ತೈತೆ ಅಂತ. ಬ್ಲಡ್ ಡೊಮೆಂಟ್ ಆಗ್ತೈತೆ, ಏನು ಕಾಗ್ತಾ ಇರ್ಬೋದು. ಕರ್ಕೊಂಬಂದರು, ಕರ್ಕೊಂಬಂದು ಅವರು. ಆಮೇಲೆ ಅವ್ರು ಬಂದರೆ ಹೊಟ್ಟೆ ಒಬ್ಬರು ಸ್ಟಾರ್ಟ್ ಆಯಿತು. ಅವರಿತ್ತು ಹೊಟ್ಟೆ ಒಬ್ಬರು ಸ್ಟಾರ್ಟ್ ಆಯಿತು. ಅಂದರೆ ಅವರಿಗೆ ವಯಸ್ಸು ಎಷ್ಟು ಅವಾಗ? ಅವಾಗ 17-18 ಒಳಗಿತ್ತು. 17-18 ವಯಸ್ಸು ಅಂದ್ರೆ 24 ಗಂಡು ಬಂದು 25ನೇದಕ್ಕೆ ನೀವು ಮದುವೆ ಮಾಡ್ಕೊಟ್ಟಿದ್ರಿ? ಮಾಡಿ ಕೊಟ್ಟಿದ್ವಿ. ಅವಾಗ ಈ ತರ ಎಲ್ಲ ತೊಂದರೆಗಳು ಆ ಟೈಮಲ್ಲಿ ಆಗಿರೋಂತಕ್ಕದ್ದು. ಮೊದ್ಲೇನು ನಾರ್ಮಲ್ ಕೂಲಿ ಮಾಡೋರು ಸರ್. ನಮ್ಮ ಕೂಲಿ ಮಾಡಿದ್ರು ಶಿವಾನಂದ್ ಅಂತ ಆಸನದಲ್ಲಿ, ವಿಜಯ ಕರ್ನಾಟಕ ಪ್ರೆಸ್ ಶಿವಾನಂದ ಅಣ್ಣ ಅಂತ ಇದೆ. ಅಷ್ಟೊತ್ತಿಗೆ ಎಷ್ಟು ದಿನ ಆಗಿತ್ತು ಇದೆಲ್ಲ? ಒಂದು ವರ್ಷ ದಿನ ಆಗಿತ್ತು. ಒಂದು ವರ್ಷದ ತನಕ ಈ ನರಳಾಟ ಇತ್ತು. 3 ತಕ ನಾವು ನೆಲಾಟ ಮಾಡಿ ಬೇಸತ್ತಾಗಿ ಮೂಲೆ ಇಳಿಸ್ಬಿಟ್ಟು. ಏನೇ ಚೋಚೋ ಕೊಟ್ಟರುವೆ, ಏನೇ ಕೊಟ್ಟರು ವಾಮೆಂಟು. ಇದೊಂದು ಏನಂದ್ ಏನಂದ್ ಕೊಟ್ರು ಅವ್ರಿಗೆ ವಾಮೆಂಟು ವಾಮೆಂಟು ವಾಮೆಂಟು. ಇವಳು ಕಳ್ತನಕ್ಕೆ ವಾಮೆಂಟ್ ಮಾಡ್ತಾಳೆ, ಗಂಡು ಕುಟ್ಟು ಬಾಳ್ಬೇಕಾದ್ರೆ ವಾಮೆಂಟ್ ಮಾಡ್ತಾಳೆ. ಇಲ್ಲದ್ದು ಅಪ್ಪ ಅದನ್ನ ಎಲ್ಲ ಒರೆಸ್ಬಿಟ್ರು ಸರ್ ಜನ. ಏನಾರ ಹೇಳಿ ಕೇಳಿ, ನಾವು ಇಟ್ಟಿದ್ದೀವಿ, ನಾವು ಅನ್ಭವಿಸ್ತೀವಿ ಅಂತ ನಾವು ಅನ್ಭವಿಸ್ಕೊಂಡೆ ಬಂದು. 3 ಎಲ್ಲ ಮುಗಿದು 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 ಯಾವ ಡಾಕ್ಟ್ರು ಎಲ್ಲ ಚೋಚೋ ಕೊಡಿ, ಅದು ಕೊಡಿ, ಇದು ಕೊಡಿ, ಜ್ಯೂಸ್ ಕೊಡಿ, ಹಣ್ಣಿನ ರಸ ಕೊಡಿ, ಚಪಾತಿ ಕೊಡಿ, ಮೈದಾ ಹಿಟ್ಟು ಕೊಡಿ, ತಿಳಿಸಾಂಬಾರ್ ಕೊಡಿ, ಅನ್ನ ಸಾರ್ ಕೊಡಿ, ಯಾವುದು ಹಿಡಿಲಿಲ್ಲ. ಯಾವ್ದೊಂದು ಕೊಟ್ಟರು ವಾಮೆಂಟು 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 ವಾಮೆಂಟ್. ಇದೇ ಒಬ್ಬರೇ ವಾಮೆಂಟ್ ಅಲ್ಲ, ವಿಜಯ್ ಕುಮಾರ್ ಅವರು ಇವರು ಎಲ್ಲ ಪತ್ರಕರ್ತರು ಎಲ್ಲ ಬಂದರು. ಅವರು ಎಲ್ಲ ನ್ಯೂಸ್ ಮಾಡ್ಕೊಂಡ್ರು. ಆಮೇಲೆ ನನ್ನ ಹೇಳಿಂದ ಲಾಸ್ನಕ್ಕೆ ಹೋಗಿ ಅವರು ಬಂದರು. ಎದ್ದು ಬೆಳಿಗ್ಗೆ 5 ರಾತ್ರಿಯಲ್ಲಿ ಬಂದದ್ದು ಕೆಲಸ. ಒಂದು ಗ್ಲಾಸ್ ನೀರು ಕುಡಿಸಿದ್ರು. ಬ್ಲಡ್ ವಾಮೆಂಟು ಮೊದಲ ವಾಮೆಂಟು ಎಲ್ಲ ಬಂತು. ಬಂದಾಗುತ್ತೆ ಆಸ್ನ ಕರ್ಕೊಂಡು ಹೋಗ್ತಾ ಹೋಗ್ತಾ ಅರ್ಧದಾರಲ್ಲಿ ಆಮೇಲೆ ಅನಿಪ್ ಡಾಕ್ಟ್ರು, ಜಾನಕಮ್ಮ ಡಾಕ್ಟ್ರು ತಾಲೂಕು ಮಾಡ್ತಾರೆ ಚನ್ನಪಣ ತಾಲೂಕಿನವರು. ಅವರು ಭಾರಿ ಅರಸಾಸ ಮಾಡಿ ಎಲ್ಲನೂ ಇವ್ರನ್ನ ಏನಾರು ಮಾಡಿ ಒಳ್ಳೇದು ಮಾಡ್ಕ ಡಿ ಎಚ್ ಅವರು ಅಲ್ಲಿ ಇದು ಮಾಡಿದರು ಕೆಂಚಪ್ಪನವರು ಅಂತೇಳಿ. ಅಲ್ಲಿ ಡಾಕ್ಟ್ರ್ ತಜ್ಞರು ಎಲ್ಲರೂ ಸೇರಿ ಏನೇನು ಅತ್ತಮ್ಮನ ಇತ್ತಮ್ಮನ ಇಂತೆಲ್ಲ ಪರಿಚಯಿಸಿರು. ಅತ್ತರ ಕೊತ್ತಗೆ ಇತ್ತರ ಕೊತ್ತಾಗ ಸರ್ಪ್ ಆಗಿ ಸರ್ಜನ್ಗೆ ನರ್ಸ್ಗೆ ಕುಕ್ಕಿದಾಗೆ ಕೆಪಾಲ್ ಕೊಡ್ದಂಗಾಯಿತು. ಅವ್ರು ಬಂದು ಯಾರೋ ಸೈಡ್ಸ್ ಇದ್ರಲ್ಲ ಅವ್ರ ಸಿಬ್ಬಂದಿಗಳು, ಅವರು ನಿಮ್ಮ ಪೇಷಂಟ್ ಕರ್ಕೊಂಡೋಗಿ ನಮ್ಮ ಕೈಲಿ ಆಗಲ್ಲ, ಇದು ಯಾವುದೋ ಒಂದು ದೇವ್ರ ಪಾವಾಡ ಅಂತ ಅವ್ರಿಗೆ. ನಾನು ಅದನ್ನ ಪೀಸ್ ಪೀಸ್ ಮಾಡಿ ನಾನು ಕರ್ಕೊಂಡಕ್ಕಲ್ಲ ಬಂದಿರೋದು, ಅದನ್ನ ವಾಸಿ ಮಾಡ್ಕೊಂಡು ವಾಸಿ ಮಾಡಿ ನನ್ನ ತಂಗಿ ನನಗೆ ಬೇಕು. ನಮ್ಮ 4 ಜನ ಸಮವಾಗಿದ್ರು ತಿಂತೀವಿ, ಇಲ್ಲದ್ರೆ ಕಪಾಲ ಕೈ ಕೊಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಿದೆ ಸರ್. ಹೇಳಿದಾಗ ಆಯಿತು, ನಿಮ್ಮ ಹಣ ಕಾಸು ಏನೇ ಬೇಡಿ, ಇದನ್ನು ಕರ್ಕೊಂಡು ಹೋಗಿರಿ ಅಂತ ಹೇಳಿ ನಿಮಿಷ ಏನನ್ನ ಕಳಿಸ್ಕೊಟ್ಟು ಅಲ್ಲಿಂದ ಕಳಿಸ್ಕೊಟ್ಟಾಗ ಎಲ್ಲ ಪೇಪರಲ್ಲೂ ಬಂತು. ಗದಗದವ್ರು ಬಂದರು ಫಸ್ಟು, ನೆಲಮಂಗಲದವ್ರು ಬಂದರು. ಇವರೆಲ್ಲ ಬಂದು ಯಾರ್ಯಾರು ಏನು ಮಾಡೋಕ್ಕಾಗಲಿಲ್ಲ. 2009 ಸರ್ ಅಲ್ಲಿ 2001 ಇದೆಲ್ಲ ನಡೆದ್ಬಿಡ್ತು. ಅಲ್ಲಿ 1 ಒಂದು ವರ್ಷದ ದಿನಕ್ಕೆ ಆಯಿತು. ಆಗಾಗತ್ತಲ್ವೇ ಪೇಪರಲ್ಲಿ ಬಂದಾಗ 5-10 ಒಂದು ವರ್ಷದ ದಿನ ಊಟ ಮಾಡಿಲ್ವಂತೆ ಅಂತ 5-10 ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಆ ಮನೇಲಿ ಇದ್ವಲ್ಲ ಅಲ್ಲಿಗೆ ಎಲ್ಲ 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 4 ಅಣಿ, 8 ಅಣಿ ಅವ್ರ ಹತ್ರ ಇದ್ದಷ್ಟು ಕೊಡಕ್ಕೆ ಬಂದರು. ಅವ್ರೊಂದು ಮಾತು ಹೇಳಿದ್ರು, ಯಾರೋ 10 ರೂಪಾಯಿ ಕೊಡಕ್ಕೆ ಬಂದಟ್ಟಿಗೆ ನನಗೆ 10 ರೂಪಾಯಿ ಇಸ್ಕೊಂಡ್ರೆ ಇಷ್ಟು ಗಾತ್ರ ತಗೊಂಡಿಗೆ ಇಷ್ಟು ಅಂತಾರೆ, ನನಗೆ ಅಪವಾದನೆ ಒರೆಸ್ಬೇಡ, ನೀನು ಅಪವಾದನೆ ಒರೆಸ್ಬೇಡ, ಹಣ ಅಂತ ಕೈಯೊಡ್ಡಕ್ಕೂಡ್ದು, ಭಿಕ್ಷಾ ಅಂತ ಮಾಡೋಕ್ಕೂಡ್ದು, ನಿನಗೆ ಜೀರ್ಣೋದ್ಧಾರ ನಾನು ಮಾಡ್ಕೊಡ್ತೀನಿ, ನನ್ನನ್ನು ನಿಮ್ಮ ನಾನಿದ್ದೀನಿ ನೀನು ಹೆದ್ರಬೇಡ, ಏನು ಮಾಡೋಣ ಅದಕ್ಕೆ. ಆಯಿತು, ಏನು ಮಾಡಬೇಕಿದ್ದೆ, ಏನು ಮಾಡಬೇಡ, ಬಂದವ್ರನ್ನ ಹಂಗೆ ಕಳ್ಸೋಕೆ ಹೋಗಬೇಡ, ಮತ್ತು ಏನು ಮಾಡೋಣ. ಅವ್ರು ಕೆಂಪು ವಸ್ತ್ರ ಧರಿಸಿದ್ದಾರೆ ತಲೆಯಲ್ಲಿ, ಅವ್ರ ಮುಡಿಗೆ ವಸ್ತ್ರ ಅಂದರೆ ಜ್ಯೂಸ್ ಕುಡಿ, ಸಣ್ಣ ಅಂದರೆ ಸಕ್ಕರೆ ನೀರು, ಇದು 3 ಒಂದು ಗ್ಲಾಸ್ ಮಿಶ್ರಣ ಮಾಡಿಬಿಟ್ಟು ಒಂದು ಗ್ಲಾಸ್ 4 ಜನಕ್ಕೆ ಕೊಡು ಆ ಟೈಮಲ್ಲಿ, ಅಥವಾ ಊಟ ಟೈಮಿಗೆ ಬಂದು ಊಟ ಕೊಡು, ಅದು ಇಲ್ಲ ಅಂದರೆ ತಾಂಬೂಲ ಕೊಡು, ಬೆಟ್ ಸೊನ್ನೆಲಿ ಸಹ ಕೈ ಮಾತಾಡಲ್ಲ, ಕೈ ಸೊನ್ನೆ ಮಾಡಿ. ಯಾರು ಹೇಳಿದ್ದು? ಅವರೇ ಮಲಗಿರ ಜಯಮ್ನರೇ ಹೇಳಿದರು. ಆಗ ನಮಗೆ ದೇವರು ಅಂತ ಗೊತ್ತಿಲ್ಲ, ಅದು ತಿಳ್ಕೊಂಡಿಲ್ಲ, ನಮಗೇನು ಇದರಿಂದ ಏನು ಬೇಕಾಗಿಯೂ ಇಲ್ಲ, ನಮಗೆ ಅದು ಯಥ ಪ್ರಕಾರ ಎದ್ದು ಓಡಾಡಿದ್ರೆ ಸಾಕು, ನಮ್ಮಂತ ಅನ್ನ ನೀರು ಸೇವನೆ ಮಾಡಿದ್ರೆ ಸಾಕು, ಇಷ್ಟೇ ನಿಮಗೆ ಬೇಕಾಗಿರೋದು, ಅಷ್ಟೆಲ್ಲ ಮಾಡುತ್ತವೆ ಆಯಿತು ಅಂತ ಎಲ್ಲ ಓಕೆ ಅಂತಕ್ಕಂಥ ಮಾಡಿರು. ಅದೇ ರೀತಿ ನಡೆಸ್ಕೊಂಡು ಹೋದ. 1 ಆಯಿತು ನೆಲ ಹಿಡಿದು ತಲೆ ಹಿಡಿದ್ರು, 2 ಆಯಿತು ನೆಲ ಹಿಡಿದು ತಲೆ ಹಿಡಿದ್ರು, 3 ವರ್ಷಕ್ಕೆ ಕಬ್ಳಿ ಬಸಪ್ಪನ ಜಾತ್ರೆ ಆಗಿತ್ತು.
ಕಬಳಿ ಬಸಪ್ಪಂದು. ಬಸಪ್ಪಂದು ಆ ಜಾತ್ರೆ ಅಂದ್ರೆ ಮೂರು ವರ್ಷದಿಂದ ಎಳ್ಳೇ ಇಲ್ಲ, ಎಳ್ಳೇ ಇಲ್ಲ, ಏನು ತಗೊಳ್ಳಿಲ್ಲ, ಏನು ತಗೊಳ್ಳೇ ಇಲ್ಲ, ಹಂಗೇ ಇದ್ರು. ಹಂಗೇ ಇದ್ರು. ಯಾರೇ ಟಿವಿ ಕ್ಯಾಮ್ರಾ ಮಾಡಕ್ ಬರ್ಲಿ, ಪಾಕರ್ ಸುಟ್ಟಾಕೋ. ಯಾವುದೇ ಟಿವಿ ಕ್ಯಾಮ್ರಾದವ್ರು ಬರ್ಲಿ, ಕಮ್ಮದಿಂದ ಲೈಟ್ ಎಳಿಲಿ, ಅದಕ್ಕೆ ಲೈಟ್ ಹತ್ತಿರಲ್ಲ. ನಾವು ಬೇರೆ ಮನೇಲಿ ಇದ್ವಲ್ಲ, ಆ ಮನೆಯಿಂದ ಲೈಟ್ ಹತ್ತಿರಲ್ಲ, ಪಕ್ಕ ಮನೆಯಿಂದ ಲೈಟ್ ಎಲ್ಲಾದ್ರೂ ಹತ್ತಿರಲ್ಲ, ಕಮ್ಮದಿಂದ ಲೈಟ್ ಎಲ್ಲಾದ್ರೂ ಹತ್ತಿರಲ್ಲ, ಇಡೀ ಕ್ಯಾಮ್ರಾ ಫೋಕಸ್ಸು ಹತ್ತಿರಲ್ಲ ಇಲ್ಲ. ಒಟ್ಟಿನಲ್ಲಿ ಕತ್ಲಲ್ಲಿರಬೇಕು, ಕತ್ಲೆ ಅಲ್ಲ ಹತ್ತಿರಲಿಲ್ಲ. ನೀವು ಕ್ಯಾಮ್ರಾ ಮಾಡಕ್ಕೆ ಬಂದಾಗ ಹತ್ತಿರಲಿಲ್ಲ, ಗೊತ್ತಾಯ್ತು, ಸುಟ್ಟೋಗು, ಬಿಲ್ಟಾಗು, ವೈರ್ ಬಿಲ್ಟಾಗ. ಸೊ ಮಗು ಬಂದರೂ ಸಹ ಅವ್ರು ಹಂಗೆ ಕಳಿಸ್ತಿರಲ್ಲ ಸರ್. ಯಾರು? ಜಯಮ್ನವರು. ಎಲ್ಲರಿಗೂ ಕಾಫಿ, ತಿಂಡಿ, ಊಟ, ಏನೇನು ಸಮಯಕ್ಕೆ ಸಂದಾಯ ಆಗುತ್ತೆ ಆ ಸಂದಾಯನ ನಮ್ಮನೇಲಿ ಹಾಲು ಖರಾಬಿರಲಿಲ್ಲ. ಒಂದು ಸಕ್ಕರೆ ಕಾಳಾಗಲಿ ಹಾಕಿ ಮಗಿಗೆ ಕಳಿಸಿದ್ರೆ ಲಟ್ಟ 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 ಲಟ್ಟ. ನಾವು ಜೆ ಸಿ ಪಿಲಿ ಈ ಕರ್ಪೂರ್ ಮರ ಕಿತ್ತಾಗ ಬೇರೆ ಲಡ್ಬಿಡ್ತಾವಲ್ಲ, ಹಂಗೆ ಲಡ್ಬಿಡೋದು. ಏನು, 4 ವರ್ಷದಿಂದ ಮಲಗಿದ್ರಲ್ಲ ಅವ್ರ ಅಮ್ಮನಲ್ಲಿ ಆ ಜಾಗದಲ್ಲಿ, ಎದ್ದಿರ್ಲಿಲ್ವಲ್ಲ ಸೌಂಡು, ಸೌಂಡ್ ಆ ಥರ ಲಟ್ಟ 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 ಅನ್ನೋದು. ಇದ ಎಬ್ಬಿಸ್ಕೊಂಡ್ರು ಸರ್ ಈಚೆ ಕರ್ಕೊಂಬ. ಅದೇ ಅಷ್ಟೊತ್ತಿಗೆ ಎಷ್ಟು 4 ವರ್ಷ ಆಗೈತಾ? 4 ವರ್ಷ ಆಗಿತ್ತು. ಕೊಡಪ್ಪ ನೀರು ಅವ್ರ ಮೇಲೆ ಹಾಕ್ಸಿರೋ ಸ್ವಾಮಿ ಅಮ್ಮನ ದೂತ್ರ ತಾಯಿಗೆ ಮಗ ಹಾಕ್ಸಿದ್ದೆ, ತಾಯಿಗೆ ಮಗ ಹಾಕ್ಸಿರೋ ಹಾಕ್ಸಿ ಸೀದಾ 4-5 ಪರ್ಲಂಗ ನಡ್ಕೊಂಡು ಹೊರಟವ್ರು. ಜನ ಜಾತ್ರೆ ಆಗ್ಬಿಡ್ತು, ವಾದ್ಯ ಗೋಷ್ಠಿ ಆಗ್ಬಿಡ್ತು. ಅಮ್ಮರು ಅವತ್ತು ಹೊರಟಿದ್ರಲ್ಲ, ಎಲ್ಲ ಒಂದು ನಮಗೆ ಸಮಯ ಆಯಿತು. ಎಲ್ಲ ಸಗಳಿ ನೀರು ನೆಡ್ಮನಿಗೆ ಎಲ್ಲನೂ ದೊಡ್ಡ ಟ್ಯಾಂಕ್ ಹತ್ರ ಇದೇ ಊರಲ್ಲಿ ಕೆಂಪೇಗೌಡರ ಮನೆಯಿಂದ ಸರ್, ಕೆಂಪೇಗೌಡರು ಅಂತ ಇದ್ದಾರೆ, ಅವ್ರ ಮನೆಯಿಂದ ಹೊರಟು ಜನ ಜಾತ್ರೆ ಆಗ್ಬಿಡ್ತು. ಅಲ್ಲಿ ಹೋಗಿ ನವಂಬರ್ ತಿಂಗಳಿಗೆ ಹೊರಟಾಗ ಆ ಗದಿಗೆಯ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದು ಆ ಗದಿಗೆ ಏರಿ ಬಬ್ಳಿ ಮುಳ್ಳ ಗದಿಗೆ ಆಗ್ತಾರೆ. ಜಯಮ್ಮರು ನಮ್ಗೆ ಆಗ ದೇವರು ಆಗೋ ಗೊತ್ತಿಲ್ಲ. ಜಯಮ್ಮರು ಹೋಗಿ ಅದ್ರ ಮೇಲೆ ಏರಿ ಬಬ್ಳಿ ಮುಳ್ಳ ಮೇಲೆ ಏರಿ ಆ ಹೆಣ್ಮಗ್ ದೇವ್ರ ನೀನ್ ದೇವ್ರು ನಾನು ಆ ಹೆಣ್ಮಗಿ ಮೇಲೆ ಹೊಲ್ದು ಚೌಡೇಶ್ವರಿ ಅವಾಗ ಹೇಳಿದ್ದು. ಮತ್ತೆ ಇವ್ ಹೆಣ್ಮಗ ಯಾಕೋಸ್ಕರ ಈ ತರ ಮಾಡಿದೆ? ನನಗೆ ಮಾಂಗಲ್ಯ ಬೇಕಾಯ್ತು. ನನ್ ಆ ಅಕ್ಕಿನ ಕರ್ಪೂರದಲ್ಲಿ ಒಲೆ ಹಚ್ಚಿ ಒಲೆ ಮೇಲೆ ಪಾತ್ರೆ ಇಟ್ಟು ನೀರು ಇದು ಆ ಅಕ್ಕಿ ಹಾಕಿ ಕರ್ಪೂರದಲ್ಲಿ ಒಲೆ ಹೋರಿತು. ಜಯಮ್ನವ್ರು ಹಚ್ಚಿರು. ಆ ಜಯಮ್ನವ್ರು ಹಚ್ಚಿದಾಗ ಆ ಕರ್ಪೂರದಲ್ಲಿ ಸೌದೆ ಮತ್ತೊಂದು ಹಾಕಿ ಅನ್ನ ಆಗೋಯ್ತು. ಅನ್ನ ಆದಾಗ ಸೌರ ತಾನು ತಿರುಲಿಲ್ಲ, ಪ್ಲೇಟ್ ಆಗಿ ಬಸಿಲಿಲ್ಲ ಸರ್. ಇಷ್ಟಕ್ಕೆ ಕರಿಬಳೆ ತೊಟ್ಟವ್ರು ಸರ್, ಅವ್ರು ಲಗ್ನ ಆದಾಗ ಕರಿಬಳೆ ತೊಟ್ಟವ್ರೆ. ಅದನ್ನ ಎರಡು ಕೈ ಆ ಪಾತ್ರೆ ಹಿಡ್ಕೊಂಬಂದ್ಬಿಟ್ಟು ಬಟ್ಟೆಲ್ಲ ಕೈಲಿ ಹಿಡ್ಕೊಂಬಂದು ಬಿಸಿ ಪಾತ್ರನ ಬಿಸಿ ಪಾತ್ರನ ಆ ತಪ್ಪಲಿ ಒಳಕ್ಕೆ ಸುಡ ತಪ್ಪಲಿ ಒಳಕ್ಕೆ ಅನ್ನ ತಂದ್ರಲ್ಲ ಅಗ್ರದ ಬಳೆದೆಲೆ ಹಾಕಿ ಹಾಲು ಮೊಸರು ನಿಮ್ಮನೇಲಿ ಮೊಸರು ತರ್ಬೇಕು ಅಂತ ಗುಡಿ ರಂಗೇಗೌಡರ ಮನೆಗೆ ಹೇಳಿದ್ರು. ಅವ್ರ ಮನೆ ಮೊಸರು ತಗೊಂಬಂದ್ರು, ಅನ್ನ ಮೇಕೈ ಇದನ್ನು ಇದು ಮಾಡಿಬಿಟ್ಟು ಆ ತಪ್ಪಲಿ ಒಳಕ್ಕೆ ಐಶಿಯರ್ ಅಕ್ಕಿ ಬೇಯಿಸಿದ್ರಲ್ಲ ಆ ತಪ್ಪಲಿ ಒಳಕ್ಕೆ ಹಿಂಗೆ ಕೈ ಇಟ್ಟು ಸಹ ಜನ ಕಾಯಿ ಕೊಡ್ತು ಬಿಸಿ ತಪ್ಪಲೆ ಒಳಗೆ ತಪ್ಪಲಿ ಇವಿಗೆಲ್ಲ ಬಿಟ್ಟರು. 1,000 ಜನ 2,000 ಜನ 3,000 ಜನ 4,000 ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಆಗ 8ನೇ ವರ್ಷದ ಮೇಲೆ 500,000 ನೋಟು ಕೋಟಿ ಎಲ್ಲ ಕೊಡಕ್ ಬಂದ್ರು. ಯಾರ ಹತ್ರ ನೀವು ಒಡ್ಡಕ್ ಹೋಗಬೇಡ ಅಂತ ಅಂದ್ರು ಜಯಮ್ನವ್ರು. ವಿಷ್ಣುವರ್ಧನ್ 4 ಎಕರೆ ಇದಿರ್ತಾವ ಮುದ್ದೂರ್ ಹತ್ರ 4 ಎಕರೆ ಜಮೀನ್ ಬಿಟ್ಟು ಕೊಡ್ತೀನಿ ಅಂತ ಕೇಳಿದ್ರು ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವರು ತುಂಬಾ ಕೈ ಇತ್ತಿದ್ರು ಅವತ್ತ ದೇವ್ರು ಅಂತ 4 ವರ್ಷದ ದೇವ್ರು. 1999 to 2023 ಅಂದ್ರೆ ಅವಾಗ 23, 24, 25 ವರ್ಷ ಆಯ್ತು. ಆಮೇಲೆ 2008 ಅವ್ರು ಹೊರಗಡೆ ಒಳ್ಳೆ ಸ್ಟಾರ್ಟ್ ಆದ್ರು. 2008 ಮೊದ್ಲು ಆಡ್ತಿರಲ್ಲ ಜನ, ಆಗ ದೇವಿ ಅಂತ ನಿಮ್ ಕೇಳ ಜಾತ್ರೆಗೆ ಅವ್ರು ಒಳ್ಳಕ್ ಸ್ಟಾರ್ಟ್ ಆದ್ರು. ಏಪ್ರಿಲ್ ಮೇಲ್ ಜಾತ್ರೆ ಆಗುತ್ತೆ ಇದೇ ಗ್ರಾಮದಲ್ಲಿ. ಇಲ್ಲಿ ಅಮ್ಮ ವಾದ್ಯಗೋಷ್ಠಿಯಿಂದ ಬರ್ತಾರೆ, ಬಂದಾಗ ಅಮ್ಮ ಒಳ್ಳವರೆಗೂ ಬಿಡಲ್ಲ, ಇವ್ರು ಒಳ್ಳಿಸ್ಕೊತಾರೆ. ಅಲ್ಲಿಂದ ಉಳ್ಡ ಅಲ್ಲಿ ಹೋಗ್ತಾರೆ, ಅವ್ರು ಇರೋ ಜಾಗದಿಂದ ಉಳ್ಳ ಹೋಗ್ತಾರೆ. ಉಳ್ಳೋಗ್ತಾರೆ ಅಂದ್ರೆ ಹಂಗೆ ಉಳ್ಕೊಂಡು ಹೊರಳ್ಕೊಂಡೆ ಉಳ್ಕೊಂಡೆ ಅಲ್ಲಿ ಹೋಗಿ ಎದ್ದು ನಿಂತ್ಕೋತಾರೆ. ಮತ್ತೆ ಅಲ್ಲಿಂದ ಇಲ್ಲಿ ಬರ್ತಾರೆ, ಆ ಕೊಡಪನ ಮೇಲೆ ಎತ್ಕೊತಾರೆ, ಎತ್ಕೊಂಡು ಅವ್ರ ಮೇ ಮೇಲೆ ಸುರ್ಕೋತಾರೆ. ಎಲ್ಲಿ ಅಲ್ಲೇನೆ ಅಲ್ಲಿ ಬಾಣೆ ಇರ್ಬೋದು, ಯಾವತ್ತೇ ಹೊರಟ್ರುವೆ ಹೊಸ ಬಟ್ಟೆ ಅವ್ರು ಅವರು ಇವತ್ತ ಹೊರಟ್ರುವೆ ಆ ಬಟ್ಟೆನ ಉಟ್ಟು ಬಟ್ಟೆ ಮತ್ ನಾಳೆ ಉಡಲ್ಲ. ಈಗ ಅವರು ವರ್ಷದಲ್ಲಿ ಎಷ್ಟು ಸಾರಿ ವರ್ಷದಲ್ಲಿ ಮೂರ್ಸಲಿ ಯಾವಾಗ ಶಿವರಾತ್ರಿ ಅಂತ ಬಂದಂಗಲ್ಲ ಶಿವರಾತ್ರಿ ಟೈಮಲ್ಲಿ ಅದೊಂದು ಏಪ್ರಿಲ್ ಮೇಲೆ ಅಮ್ಮರು ಅಲ್ಲಿಗೆ ಹೋಗ್ತಾರೆ. ಎಲ್ಲಿ? ಚೌಡೇಶ್ವರಿ. ಚೌಡೇಶ್ವರಿ ಅಮ್ಮರು ಇಲ್ಲಿ ಬಂದ ಉತ್ಸವ. ಅಲ್ಲಿ ಹೋಗಿ ಕೆಂಡ ಇರ್ತಾರೆ, ಮುಳುಗದ್ಗೆ ಇರ್ತಾರೆ, ಕಲ್ಲಸ್ತಾನ ಇರ್ತಾರೆ, ಎಲ್ಲನೂ ಏರ್ಕೊಂಡು ಅವತ್ತು ಕೊಂಡ ಇರುತ್ತೆ, ಮುಳುಗದ್ಗೆ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅವತ್ತಲ್ಲಿ ಭಾಗವಹಿಸ್ತಾರೆ. ಕೆರಗೋಡು ರಂಗಪುರ ಪದ್ಯರು ಬರ್ತಾರೆ ಅಂದ್ರೆ ಯಾವಾಗ ಬರೋದು ಕೆರಗೋಡು ರಂಗಪುರ ಪದ್ಯರು ಯಾವಾಗ ಬರ್ತಾರೆ ಅಂತ ಅಂದ್ರೆ ಇಲ್ಲಿ ಸುಗ್ಗಿ ದಿನದಲ್ಲಿ ಶಿವರಾತ್ರಿ ಟೈಮ್ ಅಲ್ಲಿ ಮತ್ತೆ ತಾಯಿ ಏನ್ ನಡೆಯುತ್ತೆ ಏಪ್ರಿಲ್ ಮೇ ನಲ್ಲಿ ಅವರಿಂದ ಉಳ್ಳೋಗಿ ಇಲ್ಲಿಂದ ಎದ್ದೋಗ್ತಾರೆ. ಕೆರಗೋಡು ರಂಗಪ್ಪನವ್ರು ಬಂದಾಗ ಅವ್ರವರು ಏನು ಸ್ವಚ್ಛತೆ ಇರುತ್ತೆ ಅಂತ ಹೋಗ್ತಾರೆ.
ಈ ತರ ಇದೆ. ಆಮೇಲೆ ಇವರು ಇದುವರೆಗೂ ಅಲ್ಲಿಗೆ ಆಲ್ಮೋಸ್ಟ್ 23 ವರ್ಷ ಏನಾಗಿದೆ ಇದುವರೆಗೂ ಏನು ನೀರು ಸಿದ್ದಪ್ಪರು ಬಂದಿದ್ರು ಸಹ ಈ ಮನೆಗೆ 2 ಸಲ ಬಂದಿದ್ರು ಸಿದ್ದಪ್ಪರ ಈ ಮನೆಗೆ ಬಂದಿದ್ದಾರೆ. ಕಬ್ಳಿ ಬಸಪ್ಪರ್ ಬಂದ್ರು ಓಡ್ತಾರೆ, ಸಿದ್ದಪ್ಪರ್ ಬಂದ್ರು ಓಡ್ತಾರೆ. ಈ ಎರಡು ಭಾಗದಲ್ಲಿ ಅನ್ವಯಿಸ್ತಾರೆ. ನಿದ್ದೆ ಮಾಡ್ತಾರ ಅದು ಮಲಗ್ತಾರ ಮಲಗಲ್ವಾ ಗೊತ್ತಿಲ್ಲ ಸರ್. ಎಲ್ಲ ನಾರ್ಮಲ್ ಇರುತ್ತೆ, ಕೈ ಆಡ್ಸೋದು ಪಾದಾಡ್ಸೋದು ಎಲ್ಲ ಇರುತ್ತೆ. ತೋರಿಸ್ಬೋದ ತಾಯಿಯವ್ರನ್ನ ತೆಗಿಬೋದು ಸರ್. ತಾಯಿಯವ್ರು ಯಾವಾಗ್ಲೂ ಹಿಂಗೇನಾ? ಇದು ಬೆಳಕು ಮತ್ತೆ ಈ ತರ ಬೆಳಕು ಬಿದ್ರೆ ಮಾತ್ರ ಮುಚ್ಚಿಬಿಡಿ. ಬೇಡ ಬೇಡ, ತೊಂದರೆ ಆಗೋದು ಬೇಡ. ದಿವಾನ್ ಕಾಟಿ ಎಳ್ನೀರ್ನಲ್ಲಿ ಆಗ್ಲಿ ಯಾವ್ದೋ ಉಪವಾಸ ಇತ್ತು ಮಡಿ ಸ್ವಚ್ಛತೆ ಮಾಡಿ ಮಾಡ್ಕೊಡ್ತಿರ್ತಕ್ಕಂಥ ಮಾತು ಇದೇನಿಲ್ಲ ಸರ್. ಇದೆಲ್ಲ ಅಲ್ಲಿಗೆ ಕಳಾರದಲ್ಲಿ ಗೀಟಿಗೆ ಇದು ಬೆಸಿಟ್ಟು ಇದು ಮೇಲೋದರ ಅಂತಕ್ಕದ್ದು ಇಷ್ಟೆಲ್ಲ ಇನ್ನ ನಾವು ಇಷ್ಟು ಬಿಟ್ಟು ಇನ್ನೇನಿಲ್ಲ ಸರ್. ದಿವಾನ್ ಕಾಟು ಮಂಚ ತುಂಬಾನೇ ಇಂತ ಅವ್ರ ಕೈಲಿ ಬಳೆ ತುಂಬಾ ತುಂಬಾ 1999 ದೊಡ್ಡಂತ ಬಳೆ ಇದಾವೆ. ಅವತ್ತಿನ ಹಂಗೆ ಇದೆ ಬಳೆ, ಹಂಗೆ ಇದಾವೆ. ನೋಡಿ ಹಿಂಭಾಗ ಬಂದಿದೆ ಗಂಟು ಗಾಯ ಕೀವು ಮೈ ಬೆಬ್ಬೆ ಎಂತಂತದೇನು ಏನು ಬಂದಿಲ್ಲ, ಏನು ಬಂದಿಲ್ಲ. ಗ್ರಾಮಸ್ಥರೆಲ್ಲ ವರ್ಷಕ್ಕೆ 3 1 ಸಲ ನೋಡ್ತಾರೆ. ಸಮಾಜ ನೋಡಿ ಸಮಾಜದಲ್ಲಿ ಬೆರವಣಿಗೆ ಬರ್ತಾರೆ ಸರ್. ಅದರಲ್ಲಿ ಅವರೇ ಅವರೇ ನೀರ್ ಹಾಕೊಂಡು ಸ್ನಾನ ಮಾಡ್ಕೊಡೋದ್ರೆ. ರಮೇಶ್ ಅವರು ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬೊಬ್ರು ಒಂದೊಂದರ ಯೋಚನೆ ಮಾಡ್ಬೋದು. ಅವ್ರು ಹೇಳಿದ ಪ್ರಕಾರ ತಾಯಿಯವ್ರಿಗೆ ಈ ತರ ಆದಾಗ ತುಂಬಾ ಜನ ಅನುಮಾನಿಸಿದ್ದು ಉಂಟು. ಆದ್ರೆ ತದನಂತರ ಅವ್ರಾಗ್ಲೇ ಹೇಳಿದ್ರು 5 kg ಅನ್ನದೊಳಗೆ ಬಿಸಿ ಅನ್ನ ತಪ್ಪಲೆಯೊಳಗೆ ಕೈ ಹಾಕಿದ್ಮೇಲೆ ತುಂಬಾ ಜನಕ್ಕೆ. ಇವತ್ತು ನಾನು ಸಿಂಪಲ್ ಆಗಿ ಹೇಳ್ತೀನಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಬ್ರು ಯಾರಾದ್ರೂ ಹಾಸಿಗೆ ಹಿಡಿದ್ರೆ, ಒಬ್ರು ಯಾರಾದ್ರೂ ಹಾಸಿಗೆ ಹಿಡಿದ್ರೆ ಈ ಬೆನ್ನಲ್ಲೆಲ್ಲ ಆ ಗುಳ್ಳೆಗಳಾಗತ್ತೆ, ಆ ಮಲಗಿದ ಜಾಗದಲ್ಲೇ ಮಲಗಿದ್ರೆ. ತಾಯಿಯವ್ರಿಗೆ ಆ ಥರದ್ದು ಯಾವುದೂ ಇಲ್ಲ. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, 23 ವರ್ಷ 24 ವರ್ಷ ಆಯಿತು 99 ಆಗಿರೋದು, 99 ಆಗಿರೋದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ. ಇವಾಗ ನಾವು 2023 ಜನವರಿನಲ್ಲಿ ಇದ್ದೀವಿ. ಇವತ್ತಿನವರೆಗೂ ಬರೀ ಗಾಳಿನಲ್ಲೇ ಇಂದ ಎಲ್ಲಿಗಾದ್ರೂ ಹೋಗಿ ಪ್ರಪಂಚದಲ್ಲಿ ಇದೊಂದು ಮಿರಾಕಲ್ ಇದೆ. ಮಿರಾಕಲ್ನ ನಿಮ್ಗೆ ತೋರಿಸಿದೀನಿ. ತುಂಬಾ ಜನ ಭಕ್ತರು ಬರ್ತಾರಂತೆ. ಬೇರೆ ಯಾವುದೇ ತರ ಇಲ್ಲಿ ಏನೂ ಇಲ್ಲ, ಆಡಂಬರ ಎಂಥದೂ ಇಲ್ಲ. ಅವರು ಅಷ್ಟೇ ಬಹಳ ಸಿಂಪಲ್ ಆಗಿ ಮನೆಯೆಲ್ಲ ನೋಡಿದೀರಾ ನೀವು, ಬಹಳ ಸಿಂಪಲ್ ಆಗಿರೋ ಮನೆಯಲ್ಲಿದ್ದಾರೆ. ಇಲ್ಲಿ ಆ ತರ ಹೇಳೋರು ಇರ್ತಾರೆ, ದುಡ್ಡುಗೋಸ್ಕರ ಮಾಡ್ತಾರೆ ಅಂತ. ಆ ತರ ಯಾವುದು ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಆ ತರ ಮಾಡುವಂತ ಜನನೂ ಅಲ್ಲ. ಇಲ್ಲಿ ಏನಿದೆ, ಬರ್ತಾರೆ ಭಕ್ತಾದಿಗಳು, ಯಾರಾದ್ರೂ ದರ್ಶನ ಮಾಡ್ತಾರೆ, ಬಳೆ ತಗೊಂಡ್ಬರ್ತಾರೆ, ಕರ್ಪೂರ ತಗೊಂಡ್ಬರ್ತಾರೆ, ಒಂಚೂರು ಹೂವು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಇಷ್ಟು. ಸ್ನೇಹಿತರೆ, ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ನಮ್ಮ ಶಕ್ತಿ ಮಠದ ಬಸವೇಶ್ವರ ಚೈತನ್ಯ ಸ್ವಾಮೀಜಿಗಳು. ಅವರು ನಿನ್ನೆ ರಾತ್ರಿ ಅವ್ರ ಜೊತೆ ಊಟ ಮಾಡಬೇಕಾದ್ರೆ ನಾನು ಹೇಳಿದ್ರು ಒಂದು ಮಾತು, ಇಲ್ಲಿದೆ ಈ ಥರ ಹೋಗಿ ಜನಕ್ಕೆ ತೋರಿಸಿ ಭಾಳ ವಿಶೇಷವಾಗಿ ಶಕ್ತಿ ಇರುವಂಥದ್ದೊಂದು ಅಂತ, ಪವಾಡ ಇರೋದು ಅಂತ ಹೇಳಿದ್ರು. ಸೊ ನನಗೆ ಹೇಳ್ತಾ ಇದ್ರೆ ಇವೆಲ್ಲ ಮೈಯೆಲ್ಲ ಒಂಥರ ಚಿಲ್ಕೊಂಡಂಗೆ ಆಗ್ತಾ ಇದೆ. ಸೊ ಅವ್ರ ಅಪ್ಪಣೆ ಮೇಲೆ, ಅವ್ರು ತಿಳಿಸಿದ ಮೇಲೆ ನಾನು ಇಲ್ಲಿಗೆ ಬಂದಿದ್ದು ಹುಡುಕೊಂಡು. ಭಾಳ ಒಂಥರ ನೀವು ಬಂದಿದ ತಕ್ಷಣ ನಿಮ್ಗೊಂಥರ ಹೌದಾ ಅಂತ ರೋಮಾಂಚನ ಆಗತ್ತೆ. ಆರೋಗ್ಯ ವ್ಯತ್ಯಾಸ ಆಯಿತು ಅಂತ ಹೇಳಿ ಮನೆಯವರೆಲ್ಲ ಭಾವಿಸ್ತಾರೆ, ಅವ್ರಿಗೆ ಮದುವೆ ಕೂಡ ಆಗತ್ತೆ, ತಿರ್ಗಾ ಮತ್ತೆ ಬರ್ತಾರೆ. ಆದರೆ ತದನಂತರ 3-4 ವರ್ಷ ತುಂಬ ಸಫರ್ ಮಾಡ್ತಾರೆ. ಅಂದರೆ ಹೆಲ್ತ್ ಇಶ್ಯೂಸ್ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಡಾಕ್ಟರ್ ಹೆಸರು ಕೂಡ ಹೇಳಿದ್ರು. ಅವರು ಪ್ರತಿಯೊಬ್ಬರು ಡಾಕ್ಟರ್ ಹತ್ರ ಹಾಸನ ಆಗಿರ್ಬೋದು, ಚನ್ನರಾಯಪಟ್ಟಣ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಓಡಾಡ್ತಾರೆ, ಪ್ರತಿಯೊಂದು ಕಡೆನೂ ತೋರಿಸ್ತಾರೆ. ಅಂದರೆ ಮೆಡಿಕಲ್ಗೆ ನಿಲ್ಲಕ್ಕದೇ ಇರುವಂಥ ಒಂದು ಸಮಸ್ಯೆ ಆಗಿ ಅವರಿಗೆ ಪರಿಣಾಮ. ಒಂದು ಸಾರಿ ಒಂದು ಪವಾಡ ನಡೆಯುತ್ತೆ, ಅವರಾಗಲೇ ಹೇಳಿದಾಗೆ ಒಂದು ಅನ್ನ ಮಾಡಿ 5 ಅಕ್ಕಿ ಮಾಡಿ ಆ ಕೈಯನ್ನು ಹಾಕುವಂಥ ಬಿಸಿ ತಪ್ಪಲೆಗೆ. ಆಗ ಪ್ರತಿಯೊಬ್ಬರು ಹಳ್ಳಿಯವರು ನಂಬ್ತಾರೆ, ತಾಯಿ ಚೌಡೇಶ್ವರಿ ಏನು ಅವ್ರು ಪೂಜೆ ಮಾಡ್ತಾರೆ, ಅವ್ರ ಅಣ್ಣ ಅವ್ರ ಅಂತ ರಮೇಶ್ ಅವರಿಗೆ ಅಲ್ಲಿ ಅಪ್ಪಣೆ ಆಗತ್ತೆ.
ಹಾಕಿದ್ದು ನಾನೇ ಚೌಡೇಶ್ವರಿ ತಾಯಿ ಅಂತ ಹೇಳಿ. ಸೊ ಅವಾಗಿಂದ ಇವತ್ತಿನವರೆಗೂ ಇದೇ ರೀತಿ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸರ್, ನೀವು ಇಲ್ಲಿಯವರೇನಾ? ಈ ಗ್ರಾಮದವರು? ಇದೇ ಗ್ರಾಮದವರು. ನೀವು ಜಯಮ್ನೂರ್ನ ಅವಾಗಿಂದ ನೋಡ್ತಾ ಇದ್ದೀರಿ, 23 ವರ್ಷದಿಂದ ನೋಡ್ತಾ ಇದ್ದೀರಿ. ನಿಮ್ಮ ಅನುಭವ ಏನು ಸರ್? ಅವಾಗಲಿಂದಲೂ ಸಹ ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಹೆಣ್ಮಕ್ಳು ಸಹ. ಹಾಂ, ಅವಳು ಮದುವೆ ಆದ ನಂತರ ಆ ಥರ ಆಯಿತು. ಅವತ್ತಿನಿಂದ ಇವತ್ತರೆಗೂ ಸಹ ಒಂದು ಆಹಾರ ಸೇವನೆ ಇಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ, ಒಂದು ಮಾತುಕತೆ ಇಲ್ಲ. ಏನೋ ತಾಯಿ ದೈವಶಕ್ತಿ, ಅವತ್ತಿಂದ ಇವತ್ತರೆಗೂ ಅದೇ ಥರ ನಡ್ಕೊಂಡು ಬರ್ತಾ ಇದೆ ಸರ್. ನೀವು ಅದನ್ನು ನೋಡ್ತಾ ಇದ್ದೀರಿ? ನೋಡ್ತಾ ಇದ್ದೀವಿ. ಆಮೇಲೆ ವರ್ಷದಲ್ಲಿ 3 ಸಾರಿ ಬರ್ತಾರೆ ಅಂತ ಹೇಳಿ? 2 ಸರಿ ಸಾಕು. ಇಲ್ಲಿ ಶಿವರಾತ್ರಿ ಆಗುತ್ತೆ ಸರ್, ಶಿವರಾತ್ರಿ 1 ಸರಿ ಮತ್ತು ಜಾತ್ರೆ 1 ಸರಿ ಬರ್ತಾರೆ. ಎದ್ದು ಬರ್ತಾರೆ? 2 ಸರಿ ದೇವಾಲಯ ಮೆರೆಯ ಮೂರ್ತಿಲಿ ಬಂದಾಗ, ಆ ಮೆರೆಯ ಮೂರ್ತಿ ಬಂದಲ್ಲಿ ಬಾಗಿಲು ನಿಂತ್ಕೊಂಡ ನಂತರ ಆಗ ದೃಷ್ಟಿಯಾಗಿ ಹೊರಗಡೆ ಉಳ್ಳಿ ಬಂದು ಮತ್ತೆ ದೃಷ್ಟಿಯಾಗಿ ಹೊರಗಡೆ ಸ್ನಾನ ಮಾಡ್ಕೊಂಡು ನರಮುಡಿ ಮೇಲೆ ಬರ್ತಾರೆ. ಸ್ನೇಹಿತರೆ, ನಾವೀಗ ಬಂದಿದ್ದೀವಿ ಚೌಡೇಶ್ವರಿ ತಾಯಿ ದೇವಸ್ಥಾನಕ್ಕೆ. ಹೆಗ್ಗಡೆಗೆರೆಯಲ್ಲಿ ಇರ್ತಕ್ಕಂತ ಚೌಡೇಶ್ವರಿ ತಾಯಿ, ಇವಾಗ ನಾವೇನ್ ನೋಡಿದ್ವಿ ಜಯಮ್ಮ ತಾಯಿಯವ್ರನ್ನ, ಈ ತಾಯಿ ಅನುಗ್ರಹದಿಂದಾನೆ ಅವರು ಇವತ್ತು 23 ವರ್ಷದಿಂದ ಆಹಾರ ಸೇವನೆ ಇಲ್ಲದೆ ಬೇರೆ ಯಾವುದೇ ನಾರ್ಮಲ್ ಮನುಷ್ಯನಿಗೆ ಏನ್ ಕ್ರಿಯೆ ಆಗತ್ತೆ ಯಾವುದು ಇಲ್ದಂಗೆ ಇವತ್ತಿದ್ದಾರೆ. ವರ್ಷಕ್ಕೆ 2 ಸಾರಿ 3 ಸಾರಿ ಎದ್ದು ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ತಾಯಿ ಆಶೀರ್ವಾದ, ತಾಯಿ ಶಕ್ತಿ, ಆ ತಾಯಿ ದರ್ಶನಕ್ಕೆ ಬಂದಿದ್ದೀವಿ. ಬನ್ನಿ ದರ್ಶನ ಮಾಡೋಣ. ಸ್ನೇಹಿತರೆ, ಇವತ್ತು ಹೆಗ್ಗಡೆಗೆರೆಗೆ ಬಂದು ಪ್ರತಿಯೊಂದು ಮಾಹಿತಿನ ಕಲೆ ಹಾಕಿ ಸುಮಾರು 23-24 ವರ್ಷದಿಂದ ಇದ್ದಂಥ ಜಯಮ್ಮ ತಾಯಿಯವರು ಏನಿದೆ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಯಾವುದೇ ಥರ, ನಾನು ಇವತ್ತಿಗೂ ಹೇಳ್ತೀನಿ, ಯಾವುದೇ ಥರ ಕಮರ್ಷಿಯಲ್ ಥಾಟ್ಸ್ ಇಲ್ಲ. ಇಲ್ಲ ಕಮರ್ಷಿಯಲ್ ಥಾಟ್ಸ್ ಇದ್ದರೆ 23 ವರ್ಷ ಬೇಕಾಗಿರಲ್ಲ, ಇವರು ಇವತ್ತು ಎಲ್ಲೋ ಇರ್ಬೋದಿತ್ತು. ಇವ್ರು ಏನೋ ಅಲ್ಲಿ ಏನು ಅಪ್ಪಣೆ ಆಗತ್ತೆ, ಅವ್ರು ಜಯಮ್ಮನವ್ರು ಏನು ಸನ್ನೆ ಮಾಡ್ತಾರೆ ಅದ್ರ ಮೇಲೇ ಇವತ್ತಿಗೂ ನಡೆಯುವಂಥದ್ದು. ಭಾಳ ವಿಶೇಷವಾಗಿರುವಂಥದ್ದು, ನೀವು ಬರ್ಬೋದು. ನಾನು ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹೆಗ್ಗಡೆಗೆರೆ ಗ್ರಾಮ ನುಗ್ಗೆಹಳ್ಳಿ ಹುಬ್ಳಿ ಬರುತ್ತಾ, ನುಗ್ಗೆಹಳ್ಳಿ ಹುಬ್ಳಿ. ನಾನು ರಮೇಶ್ ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಸುಮ್ಮನೆ ಮಾಡಿ ಅವ್ರಿಗೆ ನೀವೇನೋ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಬೇಡಿ, ಪ್ರತಿಯೊಂದು ನಾನು ತಿಳಿಸಿದ್ದೀನಿ. ನೀವು ಏನಾದರೂ ಬಂದು ದರ್ಶನ ಮಾಡಬೇಕು ಅನ್ನೋದಿದ್ರೆ ಬಂದು ನೀವು ದರ್ಶನ ಮಾಡ್ಬೋದು. ನಂಬರ್ನ ಮೆನ್ಷನ್ ಮಾಡಿ. ಈ ವಿಡಿಯೋನ ಇಲ್ಲಿ ಮುಗಿಸುವಂಥ ಹಂತಕ್ಕೆ ಬಂದಿದ್ದೀವಿ. ಒಂದು ವಿಶೇಷವಾದಂಥ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಇತಿಹಾಸದಲ್ಲಿ. ಆ ವಿಶೇಷವಾದ ವಿಡಿಯೋನ ಎಲ್ಲರೂ ನೋಡಿ, ಕೊನೆವರೆಗೂ ನೋಡಿ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದಗಳು.